ಅಂಗಡಿ ಎಲ್ಲ ಮುಗಿಸಿದ ಆಯ್ತು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಹಬ್ಬಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಕಿನ್ ತುಂಬ ದಿವಸನೇ ಆಯಿತು ಸ್ಕಿನ್ ಕೇರ್ ಮಾಡಿಕೊಂಡು ಫೇಸ್ ಕೇರ್ ಸೊ ಅದಕ್ಕೇ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಮತ್ತು ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಮತ್ತು ಫೇಸ್ ಪ್ಯಾಕ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಬ್ಬ ಅಲ್ವಾ ಸ್ವಲ್ಪ ಚೆನ್ನಾಗಿ ಇರಬೇಕು ಚೆನ್ನಾಗಿ ಕಾಣಬೇಕು ಅನಿಸುತ್ತೆ ಅಲ್ವಾ ಎಲ್ಲರಿಗೂ ಹಬ್ಬದಲ್ಲಿ ಮಾತ್ರನೇ ಅಲ್ಲ ರೆಗ್ಯುಲರ್ ಆಗಿ ಸ್ಕಿನ್ ಕೇರ್ ಮಾಡೋದು ಕೂಡ ಒಳ್ಳೆಯದೇ ಸೊ ಹಾಗಾಗಿ ಸ್ಕಿನ್ ಕೇರ್ ವಿಡಿಯೋನ ಹಾಗಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇವಾಗ ರೂಮ್ಗೆ ಸೊ ಎಲ್ಲ ಕೆಲಸ ಇವಾಗ ಸ್ವಲ್ಪ ಸ್ವಲ್ಪ ಆಗಿದೆ ತಿಂಡಿ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು ಪನ್ನೀರ್ ಪಲಾವ್ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು ನೀವು ಯಾರಾದರೂ ಹೊಸಬ್ರು ಇನ್ನು ಕಲಿತಾ ಇದ್ದರೆ ಅದನ್ನು ನೀವು ನೋಡ್ಕೊಂಡು ಮಾಡ್ಬೋದು ರೈಸ್ ಐಟಮ್ಸು ತುಂಬಾ ಚೆನ್ನಾಗಿರುತ್ತೆ ನಂದು ಬ್ಲಾಗ್ನ ಹೀಗೆ ನೀವು ವಾಚ್ ಮಾಡ್ತಾ ಇದ್ರೆ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ರೆ ರೆಗ್ಯುಲರ್ ನೀವು ನನ್ನ ಬ್ಲಾಗ್ಸ್ನೆಲ್ಲ ರೆಗ್ಯುಲರ್ ಫಾಲೋವರ್ಸ್ ಆಗಿದ್ದರೆ ನಾನು ಒಳ್ಳೊಳ್ಳೆ ರೈಸ್ ಬಾತ್ ರೆಸಿಪೀಸು ಮತ್ತು ಪಲಾವ್ ರೆಸಿಪೀಸ್ ಎಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ ಹಾಗೆ ಇನ್ನು ಮುಂದೆ ಹೊಸ ಹೊಸ ರೆಸಿಪೀಸು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೀಗೆ ನನ್ನ ಬ್ಲಾಗ್ಸ್ನ ಎಲ್ಲರೂ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ರೀ ಹಾಗೆ ನೀವು ಫುಲ್ ವಿಡಿಯೋಸ್ ನೋಡೋಲ್ಲ ಫುಲ್ ವಿಡಿಯೋ ನೋಡಲ್ಲ ಮಧ್ಯ ಸ್ಕಿಪ್ ಮಾಡಿ ನೋಡ್ತೀರಾ ಸೊ ಅವಾಗ ಏನು ಅಷ್ಟು ಏನಿದೆ ವಿಡಿಯೋನಲ್ಲಿ ಏನು ನಡೀತಿದೆ ವಿಡಿಯೋನಲ್ಲಿ ಅನ್ನೋದು ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಸೊ ಅದಕ್ಕೆ ಹೇಳೋದು ಫುಲ್ ವಿಡಿಯೋ ನೋಡಿ ಫಸ್ಟಿಂದನೂ ಲಾಸ್ಟ್ವರೆಗೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅದು ವಿಡಿಯೋದು ಏನು ಕಂಟಿನ್ಯೂಷನ್ ಏನಿರುತ್ತೆ ಏನು ಮಾತಾಡ್ತಾ ಇದ್ದೀವಿ ಏನು ಅಂತ ಏನು ಕಂಟೆಂಟು ಅಂತಲೂ ಗೊತ್ತಾಗೋದಿಲ್ಲ ಅದಕ್ಕೇ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಓಕೆ ಹಾಗೆ ಹಬ್ಬಕ್ಕೆಲ್ಲ ಹೇಗೆ ಪ್ರಿಪೇರ್ ಮಾಡ್ಕೊತಿದ್ದೀರ ಈಗ ಕೊರೋನಾ ಟೈಮ್ ಬೇರೆ ಜಾಸ್ತಿ ಹೊರಗಡೆ ಏನು ಹೋಗೋಕ್ಕಾಗೋದಿಲ್ಲ ಇಲ್ಲ ಮನೆಯಲ್ಲೇ ಎಲ್ಲ ಸಿಂಪಲ್ಲಾಗಿ ಆಚರಿಸ್ಕೊಳ್ಬೋದು ಹೇಳ್ಬೋದು ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ನ್ಯೂ ಇಯರ್ ಸ್ಟಾರ್ಟ್ ಆದಾಗಿಂದ ಇದು ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಸಂಕ್ರಾಂತಿ ಹಬ್ಬ ಖುಷಿ ಖುಷಿಯಾಗಿ ಎಲ್ಲರೂ ಆಚರಿಸೋಣ ಖುಷಿ ಖುಷಿಯಾಗಿ ಎಲ್ಲ ಆಚರಿಸೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ಕೊರೋನಾ ಒಮಿಕ್ರಾನ್ ಎಲ್ಲ ಬಂತು ಸೊ ಪರವಾಗಿಲ್ಲ ಮನೆಯಲ್ಲೇ ಆದಷ್ಟು ಸೇಫಾಗಿ ಆಚರಿಸೋಣ ಸೊ ಇವಾಗ ನಾನು ಫೇಸ್ ಪೀಲ್ ಆಫ್ ಮಾಸ್ಕ್ ಹಚ್ಕೊತೀನಿ ಚಾರ್ಕೋಲ್ದು ನಾನು ಹಿಂದೆ ವಿಡಿಯೋಸ್ದೆಲ್ಲ ತುಂಬ ಮಾಡಿದ್ದೀನಿ ನಾನು ಯಾವ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡ್ತೀನಿ ಚಾರ್ಕೋಲ್ದು ಫೇಸ್ ಪ್ಯಾಕ್ ಎಲ್ಲ ವಿಟಮಿನ್ ಸಿದು ಫೇಸ್ ಪ್ಯಾಕ್ ಎಲ್ಲ ಯಾವುದ್ಯಾವುದು ಅಂತ ನೀವು ನನ್ನ ವಿಡಿಯೋಸ್ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ವ್ಲಾಗ್ಸಲ್ಲಿ ಮತ್ತು ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ಸಾಕು ನಿಮಗೆ ವ್ಲಾಗ್ಸ್ ಬೇಕಾ ಕುಕ್ಕಿಂಗ್ ರೆಸಿಪೀಸ್ ಮೇಕಪ್ ಲುಕ್ ಮತ್ತು ಹೆಲ್ತ್ ಟಿಪ್ಸ್ ಮೇಕಪ್ ವಿಡಿಯೋಸು ಮತ್ತು ಹೆಲ್ತ್ ಟಿಪ್ಸು ಮತ್ತು ಹೇರ್ ಕೇರ್ ವಿಡಿಯೋಸು ಸ್ಕಿನ್ ಕೇರ್ ವಿಡಿಯೋಸು ಎಲ್ಲನೂ ಸಿಗುತ್ತೆ ನಿಮಗೆ ಸಾಕಷ್ಟು ಕಂಟೆಂಟ್ ಇದೆ ನನ್ನ ಚಾನಲ್ನಲ್ಲಿ ಸೊ ಫುಲ್ಲು ವಿಡಿಯೋಸ್ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಹಾಗೆ ಇನ್ನು ಯಾರಾದರೂ ಹೊಸಬ್ರು ಈ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ ಎಲ್ಲ ನಾನು ಇನ್ನು ಮುಂದೆ ವಿಡಿಯೋನಲ್ಲಿ ಶೇರ್ ಮಾಡ್ಕೋಬೇಕು ಎಷ್ಟು ನೀವು ಲವ್ ಆ್ಯಂಡ್ ಸಪೋರ್ಟ್ ಕೊಡ್ತಾ ಇದ್ದೀರಾ ನನ್ನ ವಿಡಿಯೋಸ್ಗೆ ಅಂತ ಅಂದ್ಬಿಟ್ಟು ಇನ್ನು ಮುಂದೆ ನಾನು ವಿಡಿಯೋಸ್ಗಳಲ್ಲಿ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ತಿಳಿಸಿ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಧನ್ಯವಾದ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಎಲ್ಲ ನನ್ನ ಲವ್ ಆ್ಯಂಡ್ ಸಪೋರ್ಟಿಂಗ್ ಕಮೆಂಟ್ಸ್ ಎಲ್ಲ ಕೊಟ್ಟೇ ಕೊಡ್ತೀರಾ ನನ್ನ ವಿಡಿಯೋಸ್ಗೆಲ್ಲ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ನನಗೂ ನನ್ನ ಚಾನಲ್ಗೂ ಅಂತ ಅಂದ್ಕೊಂಡಿದ್ದೀನಿ ಸೊ ಕೊಡ್ತೀರಾ ಅಲ್ವಾ ಸೊ ಹಾಗೆ ಇವಾಗ ಫೇಸ್ ಪ್ಯಾಕ್ ಹಚ್ಕೊಳ್ಳೋಣ ಮಜಿ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ ಏನಿದೆ ಪೀಲ್ ಆಫ್ ಮಾಸ್ಕಿಂದು ಇದೆಲ್ಲ ಡ್ರೈ ಆಗೋದಕ್ಕೆ 15-20 minutes ತೊಗೊಳುತ್ತೆ ಅಲ್ಲಿವರೆಗೂ ನಾನು ಬೆಳಗ್ಗೆ ಏನು ಟಿಫನ್ ಮಾಡಿದ್ದೆ ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ಸೊ ಯಾರಿಗಾದ್ರೂ ಹೊಸಬ್ರಿಗೂ ಅದು ರೈಸ್ ಬಾತ್ ಹೊಸ ಥರ ಪಲಾವ್ ಯಾವ ಥರ ಮಾಡ್ಬೋದು ಅನ್ನೋದು ಹೆಲ್ಪ್ ಆಗುತ್ತೆ ಸೊ ಆ ವಿಡಿಯೋನೂ ಕೂಡ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಸೊ ಅದಕ್ಕೆ ಆ ವಿಡಿಯೋನೂ ಹಾಕಿದ್ದೀನಿ ಸೊ ಅದನ್ನು ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಅದು ಡ್ರೈ ಆಗಿರುತ್ತೆ ಫ್ರೆಂಡ್ಸ್ ನಾನು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಪಾತ್ರೆ ನಾನು ಇವಾಗ ಒಂದು 3-4 spoon ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ತುಪ್ಪನೂ ಕೂಡ ಹಾಕ್ಕೊಳ್ಬೋದು ನೀವು ಫ್ರೆಂಡ್ಸ್ ಇವಾಗ 1 spoon ಅಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಬೇ ಲೀಫ್ನ ಮುರ್ತಿ ಹಾಕ್ಕೊಂಡಿದ್ದೀನಿ ಈಗ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದುದ್ದು ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಅದು ಎಲ್ಲ ಟ್ರಾನ್ಸ್ಲೂಸೆಂಟ್ ಆದಮೇಲೆ ನಾನು ಮಿಕ್ಕಿದ ಪದಾರ್ಥಗಳನ್ನ ಹಾಕ್ತಾ ಹೋಗ್ತೀನಿ
ನಾನೀಗ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಕೂಡ ಹಾಕ್ಕೋಬೋದು, ಅದು ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಈಗ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಮೂರು ಸತಿ ತೊಳ್ಕೊಂಡಿದ್ದೀನಿ. ಅದಾದಮೇಲೆ ಸಣ್ಣಗೆ ಹಚ್ಕೊಂಡು ಈಗೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕಹಿ ಬರದೇ ಇರೋ ಥರ ಚೆನ್ನಾಗಿ ಒಂದು 2 ಮಿನಿಟ್ಸಾದ್ರೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಸ್ವಲ್ಪ ಕಹಿ ಕಹಿ ಥರ ಅನಿಸ್ತಾ ಇರುತ್ತೆ. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆವಾಗ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪಿಂದು ಪಲಾವು. ಈಗ ಸಣ್ಣಗೆ ಹಚ್ಚಿರೋ ಅಂಥ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಎಲ್ಲ ಮಸಾಲ ಪೌಡರ್ಸ್ನ ಹಾಕ್ಕೊಳ್ಳೋಣ. ಈಗ ಅಚ್ಚಕಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, 1.5 ರೈಸ್ ಹಾಕ್ಕೊತ ಇದ್ದೀನಿ ಕಪ್ಪಷ್ಟು, ಅದಕ್ಕೆ ಅಷ್ಟು ಹಾಕ್ಕೊತ ಇದ್ದೀನಿ ಖಾರ. ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿನೂ ಕೂಡ ರುಬ್ಬ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಸ್ಲಿಟ್ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪೌಡಿ, 1/2 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರ್ನ 1/2 ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ. ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸಣ್ಣಕ್ಕೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿರೋ ಅಂಥ ಪನ್ನೀರ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆಲ್ಲ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತೀನಿ. ಅದು ಟೇಸ್ಟು ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ಪುದೀನ ಹಾಕೋದ್ರಿಂದ. ಅದೆಲ್ಲ ಫ್ರೈ ಆದಮೇಲೆ ನಾನು 1/2 ಕಪ್ಪಷ್ಟು ರೈಸ್ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಸೂರಿ ಮೇಥಿನ ಈ ಥರ ಉಜ್ಜಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಮುಚ್ಚಿ 1 ಲಾಂಗ್ ವಿಶಲ್ ತೊಗೊತೀನಿ. ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ವಾವ್, ನೋಡ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ಉದುರುದ್ರಾಗಾಗಿದೆ ಅಂತ ಅಂದ್ಬಿಟ್ಟು ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಕ್ಬಿಡ್ತೀನಿ 1 ನಿಮಿಷದವರೆಗೂ. ಅದಾದಮೇಲೆ ಅದು ಏನು ನೀರಂಶ ಕಾಣುತ್ತೆ ಅದೆಲ್ಲ ಏನಿರೋದಿಲ್ಲ. ಸೊ ತೆಗ್ದಿದ ತಕ್ಷಣ ನಮಗೆ ಆ ಥರ ಅನಿಸುತ್ತೆ. ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ, ಕೈ ಆಡಿಸ್ಕೊಳ್ಬೇಕಾಗುತ್ತೆ, ಇಲ್ಲ ಅಕ್ಕಿ ಎಲ್ಲ ಮುದ್ದೆ ಆಗಿಬಿಡುತ್ತೆ ಅನ್ನ ಎಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ಅನ್ನನ. ಅದು ಕೆಳಗಡೆಯಿಂದ ಮೇಲಕ್ಕೆ ಎತ್ತಬೇಕಾಗುತ್ತೆ ಮಸಾಲೆ ಎಲ್ಲ ನೀಟಾಗೋದಕ್ಕೆ. ಸೊ ನಮ್ಮ ಬಿಸಿ ಬಿಸಿ ಪಲಾವ್ ರೆಡಿ ಆಗಿದೆ ಈಗ. ಸೊ ಫ್ರೆಂಡ್ಸ್, ಇದೇನಿದೆ ಪೀಲ್ ಆಫ್ ಮಾಸ್ಕು ಚಾರ್ಕೋಲಿಂದು, ಅದೆಲ್ಲ ನೀಟಾಗಿ ಡ್ರೈ ಆಗಿದೆ. ಈಗ ನಾನು ಇದು ಕೆಳಗಡೆಯಿಂದ ಮೇಲಕ್ಕೆ ರಿಮೂವ್ ಮಾಡ್ತೀನಿ, ಅಂದರೆ ಪೀಲ್ ಮಾಡ್ತೀನಿ. ಈಗ ಇದೇನು ಅಷ್ಟು ಬೇರೆ ಚಾರ್ಕೋಲ್ ಫೇಸ್ ಪ್ಯಾಕ್ ಥರ ಇದು ಅಷ್ಟು ನೋವಾಗೋದಿಲ್ಲ. ನೀಟಾಗಿ ಸಣ್ಣ ಸಣ್ಣ ಹೇರ್ ಇದ್ದರು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬಂದುಬಿಡುತ್ತೆ. ನನಗೆ ಜಾಸ್ತಿ ವೈಟ್ ಹೆಡ್ಸ್ ಆಗುತ್ತೆ ಸ್ವೆಟ್ ಆಗೋದ್ರಿಂದ. ಸೊ ಹಾಗಾಗಿ ನಾನು ಇದನ್ನು ತುಂಬ ಯೂಸ್ ಮಾಡ್ತೀನಿ. ಬೇಕಾದರೆ ಯಾರಾದರೂ ಇದನ್ನು ಕೂಡ ಯೂಸ್ ಮಾಡ್ಬೋದು ಅವ್ರಿಗೆ. ಇದ್ರ ಬಗ್ಗೆ ನಾನು ಡೀಟೇಲ್ ವೀಡಿಯೋನೂ ಕೂಡ ಮಾಡಿದ್ದೀನಿ, ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಅಥವಾ ವೀಡಿಯೋಸಲ್ಲಿ ಎಲ್ಲ ನೀವು ಚೆಕ್ ಮಾಡ್ಬೋದು ಸ್ಕಿನ್ ಕೇರ್ ರೊಟೀನಲ್ಲಿ. ಸೊ ನೀವು ಚೆಕ್ ಮಾಡಿ ನೋಡಿ ಅದರ ಎಷ್ಟು ಬೆನಿಫಿಟ್ಸ್ ಇದೆ, ಯಾವ ಥರ ಯೂಸ್ ಮಾಡೋದು ಅಂತ ಎಲ್ಲ ಡೀಟೇಲಾಗಿ ನಾನು ತೋರಿಸಿದ್ದೀನಿ. ಬ್ಲ್ಯಾಕ್ ಕಾಣಲ್ಲ, ಬ್ಲ್ಯಾಕ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಬ್ಲ್ಯಾಕ್ ಕಾಣಲ್ಲ, ಬಟ್ ಅದು ರಿಮೂವ್ ಆಗಿರುತ್ತೆ. ವೈಟ್ ಹೆಡ್ಸ್ ಎಲ್ಲ ಪೂರ್ತಿ, ಮತ್ತು ಸ್ಮಾಲ್ ಸ್ಮಾಲ್ ಹೇರ್ಸ್ ಇದ್ರೂ ಕೂಡ ಅದು ರಿಮೂವ್ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ನಾನು ವಿಟಮಿನ್ ಸಿ ಇರೋವಂಥ ಫೇಸ್ ಪ್ಯಾಕ್ನ ಹಾಕ್ಕೊತ ಇದ್ದೀನಿ. ಈ ಚಳಿಗಾಲದಲ್ಲಿ ವಿಟಮಿನ್ ಸಿ ಇರೋವಂಥ ಫೇಸ್ ಪ್ಯಾಕ್ ಹಾಕಿದ್ರೆ ತುಂಬ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಶೈನ್ ಕೊಡುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ, ಸ್ಕಿನ್ ಕೂಡ ರಿಫ್ರೆಶ್ ಆಗುತ್ತೆ. ನಾವು ಆವಾಗವಾಗ ಹೋಮ್ಮೇಡ್ ಫೇಸ್ ಪ್ಯಾಕ್ ಅಥವಾ ಯಾವುದಾದ್ರೂ ಬೇರೆ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದೇ. ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ಕಿನ್ ಕೇರ್ ಮಾಡೋದ್ರಿಂದ ನಾವು ತುಂಬ ಬೇಗ ಏಜಿಂಗ್ ಆಗೋದು ಆ ಥರ, ಮತ್ತು ಸ್ಕಿನ್ ಡ್ರೈ ಆಗೋದು ಅದೆಲ್ಲ ನಾವು ತಪ್ಪಿಸ್ಬೋದು. ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ನು ಕೂಡ ಚೆನ್ನಾಗಿ ಅನಿಸುತ್ತೆ. ನಮ್ಮ ಸ್ಕಿನ್ ಕೇರ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಏಜಿಂಗ್ ಆಗೋದೆಲ್ಲ ಕಡಿಮೆ ಮಾಡುತ್ತೆ ಬೇಗ. ನಾನು ನೈಟೇ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಡಸ್ಟಿಂಗು, ಕ್ಲೀನಿಂಗು, ಮತ್ತು ಹಾಗೆ ಮಾಪಿಂಗ್ ಎಲ್ಲನೂ ಕೂಡ ನೆಲ ಒರೆಸ್ಕೊಳ್ಳೋದು ಕೂಡ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಆರಾಮಾಗಿ ನೀಟಾಗಿ ಮಾಡ್ಬೋದು, ಬೇರೆ ಕೆಲಸ ಎಲ್ಲ ಇರೋದಿಲ್ಲ, ಡೈರೆಕ್ಟಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದು. ಸೊ ಹಾಗಾಗಿ ನಾನು ಇಂದಿನ ದಿವಸ ನೈಟೇ ನಾನೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ. ಸೊ ಡಸ್ಟಿಂಗ್ ನಮ್ಮ ಮನೇಲಿ ವಾರ ಪೂರ್ತಿ ನಾವು ಡೈಲಿ ಮಾಡಿದ್ರೂ ಕೂಡ ಧೂಳು ಅದು ಎಲ್ಲಿಂದ ಬರುತ್ತೆ ಅನ್ನೋದಂತೂ ಗೊತ್ತಾಗಲ್ಲ ಅಲ್ವಾ ಫ್ರೆಂಡ್ಸ್. ನಿಮ್ಮ ಮನೇಲಿ ಈಗ ಆಗ್ತಾಯಿದ್ರೆ ನೀವು ಕಮೆಂಟ್ ಮಾಡಿ ಏನು ಮಾಡ್ತೀರಾ ಅದಕ್ಕೆ ಅಂತ ಅಂದ್ಬಿಟ್ಟು.
ಅಂದರೆ ಡೈಲಿ ಕ್ಲೀನ್ ಮಾಡ್ತಾ ಇರ್ತೀರಾ ಅಥವಾ ವಾರಕ್ಕೆ ಒಂದು ಮೂರು ಸತಿ ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ 3 ಡೇಸ್ಗೆ ಒಂದು ಸತಿ ಅಂತೂ ಡಸ್ಟಿಂಗ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲ ನೀಟಾಗಿ ಟಿ ವಿ ಹತ್ರ ಎಲ್ಲ ಮೇಲ್ಗಡೆ ಟಿ ವಿ ಯೂನಿಟ್ ಹತ್ರ ಪೂರ್ತಿ ಫುಲ್ಲು ಡಸ್ಟ್ ಕುತ್ಕೊಂಡ್ಬಿಡುತ್ತೆ. ಅದು ಇಲ್ಲಂತೂ ಹಾಲಲ್ಲಿ ಕಿಟಕಿನೇ ಇಲ್ಲ, ಅಂದ್ರೂ ಅದು ಎಲ್ಲಿಂದ ಬರ್ತೋ ಡಸ್ಟ್ ಅಂತ ಒಂಚೂರು ಗೊತ್ತಿಲ್ಲ ನನಗಂತೂ. ಸೊ ಹಾಗಾಗಿ ಎಲ್ಲ ನೀಟಾಗಿ ಈ ಥರ ಡಸ್ಟಿಂಗ್ ಮಾಡೋದು ಒಂದು ಇದು ಏನಂತಾರೆ ಇದಕ್ಕೆ, ನಂಗೆ ಅಷ್ಟಾಗಿದ್ರೆ ಹೆಸರು ಗೊತ್ತಿಲ್ಲ. ಸೊ ನಾನು ಡಸ್ಟಿಂಗ್ ಮಾಪ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಮೆಟ್ರೋನಲ್ಲಿ ಇದನ್ನು ತಂದಿದ್ದು ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗಂತೂ. ಬೇಗ ಡಸ್ಟಿಂಗ್ ಎಲ್ಲ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಅದು ಮೈಕ್ರೋಫೈಬರ್ ಕ್ಲಾತ್ ಅನಿಸುತ್ತೆ ಅದು. ಸೊ ಹಾಗಾಗಿ ನೀಟಾಗಿ ಎಲ್ಲ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ನಾನು ಎಲ್ಲ 2-2 ಸತಿ 3-3 ಸತಿ ಎಲ್ಲ ನೀಟಾಗಿ ಒರೆಸಿದ್ದೇನೆ, ಒರೆಸ್ಕೊತಾ ಇದ್ದೀನಿ ನೀಟಾಗಿ. ತುಂಬಾ ಧೂಳಿರುತ್ತೆ ಯಾವಾಗ್ಲೂ, ಡೈಲಿ ಗುಡಿಸಿದ್ರೂ ಇಲ್ಲ. ಸೊ ಹಾಗಾಗಿ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಹೊಸ ಪರ್ಕೆ ತಂದಾಗ ಮನೆ ಕಸಗಿನ್ನ ಜಾಸ್ತಿ ಪರ್ಕೆದು ಕಸ ಏನಿರುತ್ತೆ ಡಸ್ಟ್ ಅದೇ ಜಾಸ್ತಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಕಡಲೆಕಾಯಿ ಎಲ್ಲ ತರಕಾರಿ ಕಬ್ಬು ಎಲ್ಲ ತಗೊಂಡ್ರೆ ಈ ಗೆಣಸು ಎಲ್ಲ ಎಲ್ಲ ಹಾಕ್ಬಿಟ್ಟು ಮೆಣಸಿನ ಕಡಲೆಕಾಯಿ ಜೊತೆಗೆ ಕೊಳೆ ಜಾಸ್ತಿ ಇರುತ್ತಲ್ವ ಮಣ್ಣಿಂದು, ಅದಕ್ಕೆ ಟೊಮ್ಯಾಟೊ ಎಲ್ಲ ಇದಕ್ಕೆ ಉಪ್ಪಿಟ್ಟು ಇಟ್ಟು ಸ್ವಲ್ಪ ಟವಲ್ ಮೇಲೆ ಆಡಾಕ್ತೀನಿ ಇವಾಗ. ನನ್ನ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿದಾದಮೇಲೆ ನಾನು ಕೆಳಗಡೆ ಒಂದು ಟವಲ್ ಹಾಕ್ಬಿಟ್ಟು ಅದ್ರ ಮೇಲೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಹರಡಿಡ್ತೀನಿ. ನೀರೆಲ್ಲ ಅದು ಟವಲ್ಗೆ ಅಬ್ಸರ್ವ್ ಆಗುತ್ತೆ. ಸೊ ಮತ್ತೆ ಮತ್ತೆ ನೆಲದ ಮೇಲೆ ಇಟ್ಟಾಗ ಪದೇ ಪದೇ ಒರೆಸೋ ಅಂಥ ಅವಶ್ಯಕತೆ ಇರೋದಿಲ್ಲ, ಒಂದೇ ಸತಿ ನೀಟಾಗಿ ಡ್ರೈನ್ ಆಗಿರುತ್ತೆ. ಅವಾಗ ನೀಟಾಗಿ ಫ್ರಿಜ್ಗೆ ಎತ್ತಿಡ್ಬೋದು. ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಬರೋಷ್ಟರಲ್ಲಿ ಸಿಂಕಲ್ಲಿ ನನ್ನ ಫ್ರೆಂಡ್ಸು ಕಾಯ್ತಾ ಇದ್ರು ವೆಲ್ಕಮ್ ವೆಲ್ಕಮ್ ಅಂತ ಅಂದ್ಬಿಟ್ಟು. ಯಾರು ಅಂತೀರಾ, ಅದೇ ಪಾತ್ರೆಗಳು ಎಲ್ಲರ ಮನೆಯಲ್ಲೂ ಅಷ್ಟೇ, ಹೆಣ್ಮಕ್ಳಿಗೆ ಪಾತ್ರೆಗಳೇ ಫ್ರೆಂಡ್ಸು ತುಂಬ ಸಿಂಕಲ್ಲಿರುತ್ತೆ. ಊಟ ಆಗಲಿ ತಿಂಡಿ ಆಗಲಿ ಮನೇಲಿ ಒಬ್ಬರಿದ್ರೂ ಅಷ್ಟೇ ಸಿಂಕಲ್ಲಿ ಪಾತ್ರೆ ಬೀಳ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿ ಎಲ್ಲ ಅದಾದಮೇಲೆ ನಾನು ದಿವನ್ ಕಾಟ್ದು ಬೆಡ್ಶೀಟ್ ಚೇಂಜ್ ಮಾಡೋಣ, ಹೇಗಿದ್ರು ಫೆಸ್ಟಿವಲ್ ಅಲ್ವಾ ಅಂತ ಅಂದ್ಬಿಟ್ಟು ಚೇಂಜ್ ಮಾಡೋಣ ಅಂತ. ವಾರಕ್ಕೊಂದು ಸತಿ ಇದನ್ನು ಕೂಡ ನಾನು ಚೇಂಜ್ ಮಾಡಿ ಹೊಸ ಬೆಡ್ಶೀಟ್ ಹಾಕ್ತಾ ಇರ್ತೀನಿ ವಾಶ್ ಮಾಡಿರೋ ಕ್ಲೋತನ್ನು. ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿದ್ವಿ ಶಾಪಿಂಗಿಗೆ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ. ಇಲ್ಲೇ ಜಸ್ಟ್ ಇಲ್ಲೇ ಲೋಕಲಲ್ಲಿ ಇಲ್ಲೇ ಜಸ್ಟ್ ನಮ್ಮನೆ ಹತ್ರ ಇರೋ ಅಂಗಡಿನೆಲ್ಲ ಹೋಗಿದ್ವಿ. ಅಲ್ಲಿ ಬಟ್ಟೆ ಅಂಗಡಿಗಳು ತುಂಬ ಇದೆ ಇಲ್ಲಿ. ಸೊ ಅಲ್ಲೇ ಹೋಗಿದ್ವಿ, ಒಂದು ಟಾಪ್ ತೊಗೊಂಡಿದ್ದೀನಿ ಅಷ್ಟೆ. ಅದು ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಮೇ ಬಿ ಇಲ್ಲ ಅಂತ ಅಂದ್ಕೊಂಡು ಇಲ್ಲ ಅನಿಸುತ್ತೆ. ಸೊ ಅದಕ್ಕೆ ಈ ಕಲರ್ ತೊಗೊಂಡೆ. ಸೊ ನಾನು ಯಾವ್ದು ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮರೂನ್ ಕಲರ್ ಥ್ರೆಡ್ ಡಿಸೈನ್ ಇದೆ ಇದರಲ್ಲಿ. ಇದನ್ನೆಲ್ಲ ಫಂಕ್ಷನ್ಸ್ಗೂ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು. ಯಾವುದಾದ್ರು ಸಿಂಪಲ್ ಫಂಕ್ಷನ್ಸ್ ಅಥವಾ ಯಾವುದಾದ್ರು ಪಾರ್ಟೀಸ್, ಸಿಂಪಲ್ ಪಾರ್ಟೀಸ್ಗೆ ಮತ್ತು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೆಂಪಲ್ಗಳಿಗೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಇದು ಔಟ್ಫಿಟ್. ಇದು ಜಸ್ಟ್ ಕುರ್ತಾ ಅಷ್ಟೇ. ಇದು ಹೇಗಿದೆ ಡ್ರೆಸ್ಸು, ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಇದು ಡ್ರೆಸ್ನ ಸ್ಯಾರಿನೂ ಹಾಕ್ಕೊಳ್ಳೋಣ ಅಂತ ಇದ್ದೀನಿ, ನೋಡೋಣ.
ಟೆಂಪಲ್ಗೆ ನಾನು ಸ್ಯಾರಿ ಹಾಕೊಂಡು ಹೋಗ್ತೀನಾ ಅಥವಾ ಈ ಡ್ರೆಸ್ ಹಾಕೊಂಡು ಹೋಗ್ತೀನಾ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ನೋಡೋಣ, ಅಥವಾ ಸಂಜೆ ಹಾಕ್ಕೊಳ್ಳೋದ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಡಿಸೈಡ್ ಮಾಡಿಲ್ಲ. ನೋಡೋಣ ಸ್ಯಾರಿ ಅಥವಾ ಇದು ಫಸ್ಟ್ ಯಾವುದು ಅಂತ ಗೊತ್ತಿಲ್ಲ, ನೋಡಿ ಡಿಸೈಡ್ ಮಾಡೋಣ. ಸೊ ಹಬ್ಬದ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಫುಲ್ ವಿಡಿಯೋ ನೋಡಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸು ಕೂಡ ನನಗೆ ತುಂಬ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಬ್ಬದ ಬ್ಲಾಗಿಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಅದ್ರ ಡೀಟೇಲ್ಸ್ ಎಲ್ಲ ನಾನು ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮನ್ನು ಆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಆವಾಗ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.